ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಸಿನಿಮಾ ಸಿನಿಮಾ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ ಕನ್ನಡದ 40 ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಫ್ರೆಂಡ್ಸ್, ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ ಮೊದಲನೇ ಕನ್ನಡ ಚಲನಚಿತ್ರ ಜಿದ್ದು. ಇದು 1984 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್, ಜಯಮಾಲಾ, ಬಾಲಕೃಷ್ಣ, ಜೈ ಜಗದೀಶ್, ಸುದರ್ಶನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎರಡನೇ ಚಲನಚಿತ್ರ ಕಾಳಿಂಗ ಸರ್ಪ. ಇದು 1984 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್, ಮಂಜುಳಾ, ರೆಬಲ್ ಸ್ಟಾರ್ ಅಂಬರೀಷ್, ಲೀಲಾವತಿ, ವಜ್ರಮುನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಮೂರನೇ ಚಲನಚಿತ್ರ ಹೊಸ ಇತಿಹಾಸ. ಇದು 1984 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್, ಜಯಮಾಲಾ, ವಜ್ರಮುನಿ, ಮುಸುರಿ ಕೃಷ್ಣಮೂರ್ತಿ, ಸುಧೀರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಲ್ಕನೇ ಚಲನಚಿತ್ರ ಸ್ವಾಭಿಮಾನ. ಇದು 1985 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಮಹಾಲಕ್ಷ್ಮಿ, ಟೈಗರ್ ಪ್ರಭಾಕರ್, ಆರ್ತಿ, ಎನ್ ಎಸ್ ರಾವ್, ಕುಮಾರ್ ಶ್ರೀ, ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಐದನೇ ಚಲನಚಿತ್ರ ನಾನು ನನ್ನ ಹೆಂಡತಿ. ಇದು 1985 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಊರ್ವಶಿ, ಲೀಲಾವತಿ, ಎನ್ ಎಸ್ ರಾವ್, ಕುಮಾರ್ ಶ್ರೀ, ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ. ಆರನೇ ಚಲನಚಿತ್ರ ಅಸಂಭವ. ಇದು 1986 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಅಂಬಿಕಾ, ಮುಖ್ಯಮಂತ್ರಿ ಚಂದ್ರು, ಕುಮಾರ್ ಶ್ರೀ, ಸುಮಿತ್ರಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಏಳನೇ ಚಲನಚಿತ್ರ ಒಲವಿನ ಉಡುಗೊರೆ. ಇದು 1987 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಮಂಜುಳಾ ಶರ್ಮಾ, ಕೀರ್ತಿರಾಜ್, ಎನ್ ಎಸ್ ರಾವ್, ಕುಮಾರ್ ಶ್ರೀ, ರಾಮಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎಂಟನೇ ಚಲನಚಿತ್ರ ಯುಗಪುರುಷ. ಇದು 1989 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಖುಷ್ಬು, ಮೂನ್ಮೂನ್ ಸೇನ್, ಲೀಲಾವತಿ, ವಜ್ರಮುನಿ, ರಾಮಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಒಂಬತ್ತನೇ ಚಲನಚಿತ್ರ ಸಂಸಾರ ನೌಕೆ. ಇದು 1989 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ಮಹಾಲಕ್ಷ್ಮಿ, ಬಾಲಕೃಷ್ಣ, ಪಂಡ್ರಿಬಾಯಿ, ಗೀತಾ, ಹೇಮಾ ಚೌಧರಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹತ್ತನೇ ಚಲನಚಿತ್ರ ರಾಮರಾಜ್ಯದಲ್ಲಿ ರಾಕ್ಷಸರು. ಇದು 1990 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್, ಅನಂತ್ ನಾಗ್, ಗಾಯತ್ರಿ, ಸೋನಿಕಾ ಗಿಲ್, ಶಶಿಕುಮಾರ್, ಪ್ರಕಾಶ್ ರೈ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹನ್ನೊಂದನೇ ಚಲನಚಿತ್ರ ಚಕ್ರವರ್ತಿ. ಇದು 1990 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ಕರಿಷ್ಮಾ, ಬಾಲಕೃಷ್ಣ, ಸುದರ್ಶನ್, ಪ್ರಕಾಶ್ ರೈ, ಅಪರ್ಣಾ, ಪಂಡ್ರಿಬಾಯಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹನ್ನೆರಡನೇ ಚಲನಚಿತ್ರ ಕಾಲಚಕ್ರ. ಇದು 1991 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ರಾಮಾಯಣ ಖ್ಯಾತಿ ದೀಪಿಕಾ, ವನಿತಾ ವಾಸು, ಪ್ರಿಯಾಂಕಾ, ಪ್ರಕಾಶ್ ರೈ, ಲಕ್ಷ್ಮಣ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹದಿಮೂರನೇ ಚಲನಚಿತ್ರ ರಾಮಾಚಾರಿ. ಇದು 1991 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಮಾಲಾಶ್ರೀ, ಪ್ರಕಾಶ್ ರೈ, ಸುಮಿತ್ರಾ, ಲೋಕೇಶ್, ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹದಿನಾಲ್ಕನೇ ಚಲನಚಿತ್ರ ಎಂಟೆದೆ ಬಂಟ. ಇದು 1992 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ರಜನಿ, ವನಿತಾ ವಾಸು, ವಜ್ರಮುನಿ, ಗಿರಿಜಾ ಲೋಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹದಿನೈದನೇ ಚಲನಚಿತ್ರ ಶ್ರೀರಾಮಚಂದ್ರ. ಇದು 1992 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಮೋಹಿನಿ, ಶ್ರೀನಾಥ್, ವಜ್ರಮುನಿ, ಸುಮಿತ್ರಾ, ಕುಮಾರ್ ಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹದಿನಾರನೇ ಚಲನಚಿತ್ರ ಅಣ್ಣಯ್ಯ. ಇದು 1993 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಮಧುಬಾಲ, ಅರುಣಾ ಇರಾನಿ, ಶ್ರೀನಾಥ್, ಧೀರೇಂದ್ರ ಗೋಪಾಲ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹದಿನೇಳನೇ ಚಲನಚಿತ್ರ ಹಾಲುಂಡ ತವರು. ಇದು 1994 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಸಿತಾರ, ಶ್ರೀನಿವಾಸ ಮೂರ್ತಿ, ಪಂಡ್ರಿಬಾಯಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹದಿನೆಂಟನೇ ಚಲನಚಿತ್ರ ಕರುಳಿನ ಕೂಗು. ಇದು 1994 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್, ವಿನಯ್ ಪ್ರಸಾದ್, ಶ್ರೀನಾಥ್, ಕುಮಾರ್ ಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹತ್ತೊಂಬತ್ತನೇ ಚಲನಚಿತ್ರ ಅಪ್ಪಾಜಿ. ಇದು 1996 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಆಮನಿ, ಪಂಕಜ್ ಧೀರ್, ಶರಣ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಇಪ್ಪತ್ತನೇ ಚಲನಚಿತ್ರ ಜೀವನದಿ. ಇದು 1996 ಬಿಡುಗಡೆಗೊಂಡಿದ್ದು.
ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ಅನಂತ್ ನಾಗ್, ಖುಷ್ಬು, ಊರ್ವಶಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 21ನೇ ಚಲನಚಿತ್ರ ಜೋಡಿ ಅಕ್ಕಿ, ಇದು 1997ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ಚಾರುಲತಾ, ವಿಜಯಲಕ್ಷ್ಮಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 22ನೇ ಚಲನಚಿತ್ರ ಕುರುಬನ ರಾಣಿ, ಇದು 1998ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ನಗ್ಮಾ, ಲೋಕೇಶ್, ಸಿ ಆರ್ ಸಿಂಹ ಇನ್ನು ಮುಂತಾದವರು ನಟಿಸಿರುತ್ತಾರೆ. 23ನೇ ಚಲನಚಿತ್ರ ಯಾರೇ ನೀನು ಚೆಲುವೆ, ಇದು 1998ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಸಾಹಸಸಿಂಹ ವಿಷ್ಣುವರ್ಧನ್, ಜಗ್ಗೇಶ್, ಸಂಗೀತಾ, ಹೀರಾ, ರಮೇಶ್ ಅರವಿಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 24ನೇ ಚಲನಚಿತ್ರ ಹಬ್ಬ, ಇದು 1999ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸಸಿಂಹ ವಿಷ್ಣುವರ್ಧನ್, ರಬ್ಬರ್ ಸ್ಟಾರ್ ಅಂಬರೀಶ್, ಜಯಪ್ರದಾ, ಊರ್ವಶಿ, ಶಶಿಕುಮಾರ್, ದೇವರಾಜ್, ರಾಮ್ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 25ನೇ ಚಲನಚಿತ್ರ ದೇವರ ಮಗ, ಇದು 2000 ಇಸ್ವಿನಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಶ್, ಹ್ಯಾಟ್ರಿಕ್ ಇರುವ ಶಿವರಾಜ್ ಕುಮಾರ್, ಭಾನುಪ್ರಿಯಾ, ಲೈಲಾ, ಶ್ರೀನಾಥ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 26ನೇ ಚಲನಚಿತ್ರ ಕೃಷ್ಣಲೀಲೆ, ಇದು 2000 ಇಸ್ವಿನಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಇರುವ ಶಿವರಾಜ್ ಕುಮಾರ್, ಅನಂತ್ ನಾಗ್, ಶುಭಲಕ್ಷ್ಮಿ, ಉಮಾರ್ ಶ್ರೀ, ಮೋಹನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 27ನೇ ಚಲನಚಿತ್ರ ಪ್ರೀತ್ಸೆ, ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಇರುವ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ, ಸೊನಾಲಿ ಬೇಂದ್ರೆ, ಅನಂತ್ ನಾಗ್, ಶ್ರೀನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 28ನೇ ಚಲನಚಿತ್ರ ಯಾರೇನಿ ಅಭಿಮಾನಿ, ಇದು 2000ಇಸ್ವಿನಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಇರುವ ಶಿವರಾಜ್ ಕುಮಾರ್, ರಮ್ಯಾ ಕೃಷ್ಣ, ಸಂಗೀತ, ಶ್ರೀನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 29ನೇ ಚಲನಚಿತ್ರ ಅಮ್ಮ, ಇದು 2001ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಅನಂತ್ ನಾಗ್, ಲಕ್ಷ್ಮಿ, ಜೈ ಜಗದೀಶ್, ಮೋಹನ್, ಪವಿತ್ರ ಲೋಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 30ನೇ ಚಲನಚಿತ್ರ ದಿಗ್ಗಜರು, ಇದು 2001ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ರಬ್ಬರ್ ಸ್ಟಾರ್ ಅಂಬರೀಶ್, ಸಂಗವಿ, ಲಕ್ಷ್ಮಿ, ತಾರಾ, ಉಮಾರ್ ಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ. 31ನೇ ಚಲನಚಿತ್ರ ನಂದಿ, ಇದು 2002ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್, ಸಿಂಧು ಮೆನನ್, ರಾಧಿಕಾ ಚೌಧರಿ, ಅಂಬಿಕಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. 32ನೇ ಚಲನಚಿತ್ರ ನಾನು ನಾನೇ, ಇದು 2002ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ, ಸಾಕ್ಷಿ ಶಿವಾನಂದ್, ಅನಂತ್ ನಾಗ್, ಕೋವೈ ಸರಳ, ರಮ್ಯಾ ಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 33ನೇ ಚಲನಚಿತ್ರ ಸ್ವಾತಿಮುತ್ತು, ಇದು 2003ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್, ಮೀನಾ, ಮಾಸ್ಟರ್ ಕಿಶನ್, ಲೀಲಾವತಿ, ಪವಿತ್ರ ಲೋಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 34ನೇ ಚಲನಚಿತ್ರ ಎನ್ಕೌಂಟರ್ ದಯಾನಾಯಕ್, ಇದು 2005ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಚಿನ್, ಸ್ಫೂರ್ತಿ, ಮಹೇಶ್ ಮಂಜ್ರೇಕರ್, ಅನಂತ್ ನಾಗ್, ಸುಮಿತ್ರಾ, ಮಾಸ್ಟರ್ ಕಿಶನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 35ನೇ ಚಲನಚಿತ್ರ ಆಟೋ ಶಂಕರ್, ಇದು 2005ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ, ಶಿಲ್ಪಾ ಶೆಟ್ಟಿ, ರಾಧಿಕಾ ಕುಮಾರಸ್ವಾಮಿ, ಸುಧಾರಾಣಿ, ಭವ್ಯ, ಗುರುಕಿರಣ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 36ನೇ ಚಲನಚಿತ್ರ ಉಪ್ಪಿದಾದ MBBS, ಇದು 2006ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ, ಉಮಾ, ಅನಂತ್ ನಾಗ್, ಚಿ ಗುರುದತ್, ಶ್ರೀನಾಥ್, ಸುಮಿತ್ರಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. 37ನೇ ಚಲನಚಿತ್ರ ಬಿಂದಾಸ್, ಇದು 2008ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಅನ್ಸಿಕಾ ಮೊಟ್ವಾನಿ, ನಾಜರ್, ಸುಮನ್, ಕೋಮಲ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 38ನೇ ಚಲನಚಿತ್ರ ಬೊಂಬಾಟ್, ಇದು 2008ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್, ರಮ್ಯಾ, ಅವಿನಾಶ್, ವಿನಯ್ ಪ್ರಸಾದ್, ಆದಿ ಲೋಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 39ನೇ ಚಲನಚಿತ್ರ ಆರ್ಯನ್, ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಇರುವ ಶಿವರಾಜ್ ಕುಮಾರ್, ರಮ್ಯಾ, ಶರತ್ ಬಾಬು, ಸುಮಿತ್ರಾ, ರಘು ಮುಖರ್ಜಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಡಿ ರಾಜೇಂದ್ರ ಬಾಬು ನಿರ್ದೇಶನದ 40ನೇ ಮತ್ತು ಕೊನೆಯ ಚಲನಚಿತ್ರ ಕುಚುಕು ಕುಚುಕು, ಇದು 2018ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಜಯರಾಮ್ ಕಾರ್ತಿಕ್ ಅಂದರೆ JK, ಪ್ರವೀಣ್ ತೇಜ್, ನಕ್ಷತ್ರ, ಸುಮಿತ್ರ, ರಾಶಿ ನಕ್ಷತ್ರ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್, ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ ಕನ್ನಡದ 40 ಚಲನಚಿತ್ರಗಳ ವಿವರ.
ಫ್ರೆಂಡ್ಸ್ ನಿಮಗೆಲ್ಲ ಈ ಮಾಹಿತಿ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.